Number four, Kolivad, Prakash Kolivad. Brat Madhyama Kaigarika Sachiva. Sir, my question is, Tier 2 and Tier 3 cities, Nagaragalalli, Kaigarika Enna Sthapisi Sthaliyavagi, Udyoga Srishti Madatakkanta Ondu Prashne Enna Kelidde. Adakke Mananiya Sachivaru, Kaigarika Niti 2020 matu 25 ra ಉಲ್ಲೇಖನ ಮಾಡಿ ಅದರ ಬಗ್ಗೆ ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. 2021 ಈಗಾಗಲೇ 3 ವರ್ಷ ಆಯಿತು ಅಧ್ಯಕ್ಷರೇ. ಈಗ ಸಾಕಷ್ಟು ಟೆಕ್ನಾಲಜಿನೂ ಬದಲಾವಣೆ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಥದ್ದಾಗಲಿ, ಮಷಿನ್ ಲರ್ನಿಂಗ್ ಅಂಥದ್ದಾಗಲಿ, ಡಾಟಾ ಸೈನ್ಸ್ ಅಂಥದ್ದಾಗಲಿ ಬೇಕಾದಷ್ಟು ಮುಂದೆ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಒಂದು ಕೈಗಾರಿಕಾ ನೀತಿ 2020-25 ಇದನ್ನು ಅಪ್ಡೇಟ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಧ್ಯಕ್ಷರೇ. ಮೇಲಾಗಿ ಅನೇಕ ಇಲಾಖೆಗಳ ಜೊತೆ ಕೋಆರ್ಡಿನೇಷನ್ ಬಹಳ ಮುಖ್ಯ ಅಧ್ಯಕ್ಷರು. ಇದರಲ್ಲಿ ಪವರ್ ಆಗಲಿ, ಎಜುಕೇಷನ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಇನ್ನೂ ಅನೇಕ ಇಲಾಖೆಗಳ ಕೋಆರ್ಡಿನೇಷನ್ ಅವಶ್ಯಕತೆ ಇದೆ. ಕೋಆರ್ಡಿನೇಷನ್ ಇಲ್ಲದೆ ಏನಾಗುತ್ತೆ ಅನ್ನೋದನ್ನು ನಮ್ಮ ಹಳ್ಳಿಗಳಲ್ಲಿ ನಾವು ನೋಡಿದ್ದೀವಿ ಅಧ್ಯಕ್ಷರೇ. PWD ಡಿಪಾರ್ಟ್ಮೆಂಟ್ನವರು ರೋಡ್ ಹಾಕಿ ಹೋಗ್ತಾರೆ, ಕುಡಿಯೋ ನೀರು ಅಥವಾ ಕೇಬಲ್ನವ್ರು ಬಂದು ಮರು ದಿವಸನ ರೋಡ್ ಆಗಿತ್ತಾರೆ. ಆದ್ದರಿಂದ ವಿದೌಟ್ ಕೋಆರ್ಡಿನೇಷನ್ನು ಈ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಸರಿಯಾದ ರಿಸರ್ಚನ್ನು ಮಾಡಿ ನಾವು ಕೈಗಾರಿಕಾ ನೀತಿಯನ್ನು ಮಾಡಬೇಕಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಏನು ಪ್ರಶ್ನೆ ಕೇಳಿದ್ದೀವಿ? ಅದಕ್ಕೆ ನಾನು ಹೇಳ ಈಗ ನಮ್ಮ ನಿರುದ್ಯೋಗ ನಿರ್ಮೂಲನೆ ಬಗ್ಗೆ ಕೇಳಿದ್ದೀರಿ ತಾವು? ಇಲ್ಲ, ಇದು ನಿರುದ್ಯೋಗ ನಿರ್ಮೂಲನೆ ಸ್ಥಳೀಯವಾಗಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಸಬ್ಜೆಕ್ಟ್ ಬರಿ. ಈಗ ಲೋಕಲ್ ಟ್ಯಾಲೆಂಟ್ ಪೂಲ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಅಧ್ಯಕ್ಷರು. ಲೋಕಲ್ ಆಗಿ ನಾವು ಉದಾಹರಣೆಗೆ ನಾನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಅಂತೇಳಿ ಒಂದು ಅಭಿಯಾನ ನಮ್ಮ ರಾಣೆಬೆನ್ನೂರು ಪ್ರತಿ ಮನೆಗಳು ಗಮನ ಸೇರಿದ್ದಲ್ಲ, ಉತ್ತರ ಕೊಡ್ತಿದ್ದೀರಾ? ಇಲ್ಲ ಇಲ್ಲ, ಗಮನ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿದೆ. ಉತ್ತರ ಕೊಡ್ತಾರೆ ಮಂತ್ರಿ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಓಕೆ, ಇಲ್ಲಿ ನಮ್ಮ 2020-25 ಅನ್ನೋ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಇದೆ. ಅದರಲ್ಲಿ ಹೊಸದಾಗಿ ಈಗ ತಂತ್ರಕೌಶಲ ಬಂದಿರೋದ್ರಿಂದ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಅಂತೇಳಿ ಅವರು ಮತ್ತೆ ಅದನ್ನು ರಿವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಮತ್ತು ಜೋನ್ ವೈಸ್ ನಾವು ಡಿವೈಡ್ ಮಾಡಿದ್ದೀವಿ 3 ಜೋನ್ಸನ್ನು. ಇದರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ಅಷ್ಟೇ ಅತಿ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ತಾಲೂಕು ಮತ್ತು ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಅಂತೇಳಿ ನಾವು ಇದು ಮಾಡಿದ್ದೀವಿ. ಅದರಲ್ಲಿ ಆ ಪ್ರಕಾರ ನಾವು ಅವ್ರಿಗೆ ಅಲ್ಲಿ ಇನ್ಸೆಂಟಿವ್ಸ್ ಕೊಡುವಂಥ ಕೆಲಸ ಮಾಡ್ತೀವಿ. ಇದಲ್ಲದೆ ಅವರು ಕೋಆರ್ಡಿನೇಷನ್ ಒಂದು ಆಗಬೇಕು ಅಂತ ಹೇಳ್ತಾರೆ. ಅದು ನಿಜ ಇದೆ ಸರ್, ಸನ್ಮಾನ್ಯ ಸಭಾಧ್ಯಕ್ಷ. ಯಾಕಂದರೆ ನಾವು ಈ ಎಲ್ಲ ಇಲಾಖೆಗಳು ಕೂಡಿ ಹೊತ್ತಿನೂ ಸಹ ಕೆಲವೊಂದು ಇಂಡಸ್ಟ್ರೀಸ್ ಬಂದಾಗ ಅವ್ರಿಗೆ ನಾವು ಈಗ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತೀವಿ. ಅದು ನಿಜವಾಗಿ ಸಿಂಗಲ್ ವಿಂಡೋ ಇರೋದಲ್ಲ, ದೇರ್ ವಿಲ್ ಬಿ ಮೆನಿ ವಿಂಡೋಸ್. ಹೀಗಾಗಿ ಆ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ಕೂಡ ನಾವು ಬಯಸಿದ್ದೀವಿ. ಹೀಗಾಗಿ ನಾನು ಅವ್ರ ಜೊತೆನೂ ಕೂಡ ಅವ್ರದ್ದೇನು ಪ್ರಕಾಶ್ ಕೋಳಿ ಅವರ ಹತ್ರ ಮಾಹಿತಿ ಇದೆ, ಅವ್ರು ತಮ್ಮಲ್ಲಿ ಎಲ್ಲರೂ ಸ್ವಲ್ಪ ಕೆಲಸ ಮಾಡಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ರೆ ಆ ಮಾಹಿತಿ ಅವ್ರ ತಾಲೂಕಿನಲ್ಲಿ ವಿಶೇಷವಾಗಿ ಏನು ಮಾಡಬೇಕೋ ಆ ಕ್ರಮಗಳನ್ನು ಕೈಗೊಳ್ಳುತ್ತೆ. ಒಂದೇ ನಿಮಿಷ ಅಧ್ಯಕ್ಷರೇ, ಯಾಕಂದ್ರೆ ಇದೊಂದು 4 ಕೋಟಿ ಯುವಕರ ಒಂದು ಇಶ್ಯೂ ಆಗಿರೋದ್ರಿಂದ ನಮ್ಮ ರಾಣೆಬೆನ್ನೂರು ವಿಚಾರವಾಗಿ ಮಾನ್ಯ ಮಂತ್ರಿಗಳು ಹೇಳಿದ್ರಿಂದ ನಮ್ಮ ರಾಣೆಬೆನ್ನೂರು ಜಿಯೋಗ್ರಫಿಕಲಿ ಹಾರ್ಟ್ ಆಫ್ ದ ಕರ್ನಾಟಕದಲ್ಲಿದೆ ಸರ್, ಸೆಂಟರ್ ಆಫ್ ದ ಕರ್ನಾಟಕದಲ್ಲಿದೆ. ಬೀದರು 300 ಕಿಲೋಮೀಟರ್ ಇದೆ, ಬೆಂಗಳೂರು 300 ಕಿಲೋಮೀಟರ್ ಕೂಡ. ಅಲ್ಲಿ 6 ಲೇನ್ ರೋಡ್ಗಳಿದೆ, NH4 ಸೂಪರ್ ಹೈವೇ ಇದೆ ಅಧ್ಯಕ್ಷರೇ. ಕಾರವಾರ ಪೋರ್ಟ್ ಕೇವಲ 150 ಕಿಲೋಮೀಟರ್ ಇದೆ ಅಧ್ಯಕ್ಷರೇ, 300 ರೈಲುಗಳು ಬರ್ತವೆ. ಆಮೇಲೆ ತುಂಗಭದ್ರಾ ನದಿ ಇದೆ, ಅದೇ ಎಲ್ಲ ಇದೆ. ನಿಮ್ಗೆ ಏನಾಗಬೇಕು ಹೇಳಿ. ಇಲ್ಲಿ ನಮಗೆ ನಮ್ಮ ಹಾವೇರಿ ಜಿಲ್ಲೆಗೆ ಒಂದು ಟ್ಯಾಕ್ಸ್ ಫ್ರೀ ಜೋನ್ ಅನ್ನು ಮಾಡಿ, ಟ್ಯಾಕ್ಸ್ ಹಾಲಿಡೇ ಅನ್ನು ಕೊಟ್ಟು ಅಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಒಂದು ಕೆಲಸಗಳಾಗಬೇಕು. ಯಾಕಂದ್ರೆ ಅಧ್ಯಕ್ಷರೇ, ಕೇವಲ ಬೃಹತ್ ಮತ್ತು ಕೈಗಾರಿಕಾ ಮತ್ತು ಮಧ್ಯಮ ಕೈಗಾರಿಕೆಗಳು ಕೇವಲ 9 ನಮ್ಮ ಹಾವೇರಿ ಜಿಲ್ಲೆಯಲ್ಲಿದೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ 7,000 ಬೃಹತ್ ಮತ್ತು ಕೈಗಾರಿಕಾ ಮತ್ತು ಮಧ್ಯಮ ಕೈಗಾರಿಕೆಗಳಿದ್ದಾವೆ ಅಧ್ಯಕ್ಷರೇ. ಹೀಗಾಗಿ ಈ ಡಿಸೆಂಟ್ರಲೈಸೇಷನ್ ಮಾಡಿ ನಮ್ಮ ಬೆಂಗಳೂರು ಟ್ರಾಫಿಕ್ಗೂ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಆದ್ದರಿಂದ ದಯಮಾಡಿ ಹಾವೇರಿ ಜಿಲ್ಲೆಯ ಟ್ಯಾಕ್ಸ್ ಹಾಲಿಡೇ ಜೋನ್ ಅನ್ನು ಮಾಡಿ ಅಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಬರೋ ಥರ ಮಾಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷೇ, ಇಲ್ಲಿ ನಮಗೆ ಇಂಡಸ್ಟ್ರಿಯಲ್ ಪಾಲಿಸಿ ಇದ್ರ ಪ್ರಕಾರ ನಾವು ಈಗಾಗಲೇ ಹೇಳಿದ್ದೀನಿ, ಆ ಪ್ರಕಾರ ಇನ್ಸೆಂಟಿವ್ಸ್ ಕೊಡಬಾರ್ತದೆ. ರಾಣೆಬೆನ್ನೂರಿನಲ್ಲಿ ಅವ್ರು ಹೇಳಿದ್ದಾರೆ ಅದು ಭಾಳಷ್ಟು ಅಲ್ಲಿ ನೀರು ರಸ್ತೆ ಎಲ್ಲವೂ ಕೂಡ ಇದೆ ಅಂತೇಳಿ ರಾಣೆಬೆನ್ನೂರಿಗೆ. ಯಾಕಂದ್ರೆ ಅವ್ರು ಹೇಳಿದ್ದು ಕೂಡ ನಿಜ ಇದೆ, ಎಲ್ಲವೂ ಕೂಡ ಬೆಂಗಳೂರು ಸುತ್ತಮುತ್ತ ಕೇಂದ್ರೀಕೃತ ಆಗಿದ್ದರಿಂದ ಬಿಯಾಂಡ್ ಬೆಂಗಳೂರು ಅಂತ ನಾವು ಅಂತೀವಿ. ಅದು ನಿಜವಾಗಿ ಬಿಯಾಂಡ್ ಬೆಂಗಳೂರು ಆಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಅಲ್ಲಿ
ರಾಣೆಬೆನ್ನೂರಿನಲ್ಲಿ ನಾವು ಏನು ಆ ಜೋನ್ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ ಇಂಡಸ್ಟ್ರೀಸ್ ಯೂಸ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ.